नमस्कार अमोघ वार्ते स्वागत नानु रम्या। तुमकूरु जिला न्यायालय अग्नि अवगड संभव अग्निशामक सिब्बंदी अग्नि नंद कार्य यशस्वी नड़यितु। तुमकूरु जिला न्यायालय एरडने महडिया वीडियो कॉन्फरेंस हॉल इंदु बेळगे 11:30 बेंकि काणिसिकोंडिद्दु विषय तिळिदु तक्षण अग्निशामक ठाणे सिब्बंदियिंद यशस्वियागि अग्नि नंदिसुव कार्य नडेदिदे। अग्नि अवगडदल्लि वीडियो कॉन्फरेंस हॉल कंप्यूटर हागू इन्नष्टु उपकरणगळु हाळागिवे। व्यवस्थेय तात्सरवे ई अवगडक्के कारण एंदु जिला वकीलर संघद अध्यक्ष गोपालगौड तिळिसिदरु। ಇವತ್ತು ಕೋರ್ಟಿನ ಎರಡನೇ ಅಂತಸ್ತಿನಲ್ಲಿ ಒಂದು ಬೆಂಕಿ ಅವಘಡ ಆಗಿ ಈಗ ಸ್ವಲ್ಪ ಮೇಲೆ ಏನೇನು ಡ್ಯಾಮೇಜ್ ಆಗಿದೆ ಅಂತ ನಮಗೆ ಗೊತ್ತಾಗಿಲ್ಲ। ಆದರೆ ಈಗ ಪರಿಸ್ಥಿತಿ ಏನು ಅಂತಂದ್ರೆ ಕೋರ್ಟಿನ ಸುತ್ತ ಹೋಗೋದಕ್ಕೆ ಏನು ಜಾಗವನ್ನು ಬಿಟ್ಟಿದ್ದಾರೆ 4 ಇಂಚಿನ ಹೋಗೋದಕ್ಕೆ ಎಲ್ಲ ಜಂಕ್ಯಾರ್ಡ್ನ ತುಂಬಿಕೊಂಡಿದ್ದಾರೆ। ಕಾರ್ಗಳು ಮೋಟರ್ ಬೈಕ್ಗಳು ಸಾವಿರಾರು ವೆಹಿಕಲ್ಗಳನ್ನ ತಂದು ಇಲ್ಲಿ ತುಂಬಿಕೊಂಡು ಅದು ಕ್ಲಿಯರೆನ್ಸ್ ಇಲ್ಲದಂಗಾಗಿ ಈಗ ಫೈರ್ ಇಂಜಿನ್ ಹೋಗ್ಬಿಟ್ಟು ಅಲ್ಲಿ ಮಧ್ಯೆ ಪೊಟ್ಟಿಕೊಂಡಲ್ಲಿ ಸ್ಟ್ರಕ್ ಆಗಿದೆ। ದಟ್ ಈಸ್ ಓನ್ಲಿ ಬಿಕಾಸ್ ನೆಗ್ಲಿಜೆನ್ಸ್ ಆಫ್ ದಿ ಅಫಿಷಿಯಲ್ಸ್ ಇನ್ ದಿ ಕೋರ್ಟ್ ಆ್ಯಂಡ್ ಕೋರ್ಟ್ ಈಸ್ ಫುಲ್ಲಿ ರೆಸ್ಪಾನ್ಸಿಬಲ್ ಫಾರ್ ದಟ್। ಆಮೇಲೆ ಆ ಫೈರ್ ಎಕ್ಸ್ಟಿಂಗ್ವಿಷರ್ನ ಇಡಬೇಕು, ಬಿಲ್ಡಿಂಗ್ನಲ್ಲಿ ಫೈರ್ ಎಕ್ಸ್ಟಿಂಗ್ವಿಷರ್ನ ಇಟ್ಟಿಲ್ಲ, ಮೇಂಟೈನ್ ಮಾಡಿಲ್ಲ ಮೊದಲಿಂದ ನಾನು। ಹಾಗಾಗಿ ಈ ಅವಘಡ ಆಗೋದಕ್ಕೆ ಈ ಏನು ಪಿ ಡಬ್ಲ್ಯೂ ಡಿನವರು ಮತ್ತು ಕೋರ್ಟ್ನವರ ನೆಗ್ಲಿಜೆನ್ಸ್ ಈಸ್ ದ ಓನ್ಲಿ ಕಾಸ್। ಆ ನೆಗ್ಲಿಜೆನ್ಸಿಂದಾಗಿ ಇವತ್ತು ಇಷ್ಟು ದೊಡ್ಡ ಅನಾಹುತ ಆಗಿದೆ। ನೀವೇ ನೋಡ್ತಾ ಇದ್ದೀರಿ ಅದು ಸಿಎಂ ಆಗಿ ಸಿದ್ದರಾಮಯ್ಯ, ಡಿಸಿಎಂ ಆಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸಿದ ಸಂದರ್ಭದಲ್ಲಿ ತುಮಕೂರಿನಲ್ಲಿ ಕಾಂಗ್ರೆಸ್ ಅಭಿಮಾನಿಗಳು ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮ ಆಚರಿಸಿದರು। ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಹಾಗೂ 8 ಮಂದಿ ಸಚಿವರು ಪ್ರಮಾಣ ವಚನ ಸ್ವೀಕರಿಸುವ ಮೂಲಕ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ। ಪ್ರಮಾಣ ವಚನ ಸ್ವೀಕಾರ ಸಮಾರಂಭದ ವೀಕ್ಷಣೆಗಾಗಿ ತುಮಕೂರಿನ ಟೌನ್ ಹಾಲ್ ವೃತ್ತದಲ್ಲಿ ಜಿಲ್ಲಾ ಕುರುಬರ ಸಂಘದಿಂದ ಬೃಹತ್ ಎಲ್ಇಡಿ ಪರದೆ ಅಳವಡಿಸಲಾಗಿತ್ತು। ಇದಕ್ಕೂ ಮೊದಲು ಜಿಲ್ಲಾ ಕುರುಬರ ಸಂಘದ ಮುಖಂಡರು ಟೌನ್ ಹಾಲ್ ವೃತ್ತದ ಬಳಿಯ ನಾಗರಕಟ್ಟೆ ಹಾಗೂ ಗಣಪತಿ ದೇವಸ್ಥಾನದಲ್ಲಿ ಸಿದ್ದರಾಮಯ್ಯರವರ ಹೆಸರಿನಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು। ಕ್ಯಾಮರಾಮನ್ ಚೇತನ್, ಅಮೋಕ್ ಟಿವಿ, ತುಮಕೂರು। ಇಂದು ಕರ್ನಾಟಕ ರಾಜ್ಯದ ನೂತನ ಸಿಎಂ ಆಗಿ ಸಿದ್ದರಾಮಯ್ಯ ಪ್ರಮಾಣ ವಚನ ಸ್ವೀಕರಿಸಲಿದ್ದು ಸಿದ್ದರಾಮಯ್ಯನವರ ಆಡಳಿತ ಸಮೃದ್ಧಿ ಕಡೆ ಸಾಗಲಿ ಎಂದು ಕುರುಬ ಸಂಘದ ಅಧ್ಯಕ್ಷ ಟಿಆರ್ ಸುರೇಶ್ ತುಮಕೂರಿನಲ್ಲಿ ತಿಳಿಸಿದರು। ತುಮಕೂರು ನಗರದ ಶ್ರೀ ಕವಿರತ್ನ ಕಾಳಿದಾಸ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಎಂ ಧರ್ಮರಾಜ, ಕುರುಬ ಸಂಘದ ಪದಾಧಿಕಾರಿಗಳು ತುಮಕೂರು ನಗರದ ನಾಗರಕಟ್ಟೆ ದೇವಸ್ಥಾನದಲ್ಲಿ ವಿಘ್ನೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿ ಕರ್ನಾಟಕ ರಾಜ್ಯವನ್ನು ಅಭಿವೃದ್ಧಿಯತ್ತ ಸಾಗಿಸಲು ಸಿದ್ದರಾಮಯ್ಯರವರಿಗೆ ಮತ್ತಷ್ಟು ಶಕ್ತಿ ನೀಡುವಂತೆ ಪ್ರಾರ್ಥಿಸಿದರು. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ತುಮಕೂರು। ದೇವರು ಆ ಶಕ್ತಿ ಕೊಡಲಿ ಅವರಿಗೆ ಹೇಳಿ। ಈಗ ಸದ್ಯದಲ್ಲಿ ಸಿದ್ದರಾಮಯ್ಯನವ್ರ ಬಗ್ಗೆ ಭಾಳ ನಿರೀಕ್ಷೆ ಹೆಚ್ಚಾಗಿದೆ, ಬಡವರಿಗೆ ಹಿಂದುಳಿದ ವರ್ಗದವ್ರಿಗೆ ಎಲ್ಲರಿಗೂ ಒಂದು ಸಮಾನವಾಗಿ ಅವರು ಎಲ್ಲರೂ ಇದು ಮಾಡ್ತಾರೆ, ಖಂಡಿತ ಮಾಡ್ತಾರೆ। ದೇವರು ಆ ಶಕ್ತಿ ಕೊಟ್ಟಿದ್ದಾನೆ, ಮೊದಲಿಂದನೂ ಮಾಡಿದ್ದಾರೆ, ಇವತ್ತು ಮಾಡ್ತಾರೆ, ಇಲ್ಲೇನು ಹಿಂದಿನ ಸರ್ಕಾರದಲ್ಲೂ ಮಾಡಿದ್ದಾರೆ, ಇವತ್ತಿನ ಈಗ ಇಲ್ಲಿ ಗಣಪತಿ ಮತ್ತು ನಾಗದೇವದ ದೇವಸ್ಥಾನ ಹತ್ರ ಸಿದ್ದರಾಮಯ್ಯರಿಗೆ 5 ವರ್ಷ ಕಾಲ ಸದೃಢ ರಾಜ್ಯವನ್ನು ಆಳಿ ಹಾಗೂ ಯಾವುದೇ ಕಳಂಕರಹಿತವಾಗಿ ಏನಿಲ್ಲ, ಇಲ್ಲಿವರೆಗೂ ಆಳಿದ್ದಾರೆ, ಹಿಂದೆ ಸರ್ಕಾರ ಕೊಟ್ಟಿದ್ದಾರೆ, ಅದೇ ರೀತಿ ಇನ್ನು 5 ವರ್ಷವೂ ಯಾವುದೇ ಕಳಂಕರಹಿತವಾಗಿ ಆಗಲಿ ಸರ್ಕಾರ ನಡೆಸಲಿ ಮತ್ತು ಅವ್ರಿಗೆ ಯಾವುದೇ ತೊಂದರೆ ಅಡಚಣೆಗಳನ್ನ ಆಗದಂಗೆ ದೇವ್ರನ್ನ ಅವ್ರನ್ನ ಕಾಪಾಡಲಿ ಅಂತ ಕೇಳ್ಕೊಂತ ಹಾಗೂ ಅವರೇನು ಹಿಂದೆ ಸಮೃದ್ಧವಾಗಿ ಸರ್ಕಾರವನ್ನು ಆಳಿದ್ರು ಅದೇ ರೀತಿ ಮುಂದೆನೂ ಅದೇ ಥರ ಆಳಲಿ ಅಂತ ಹೇಳ್ಬಿಟ್ಟು ನಾವು ದೇವರಿಗೆ ಪೂಜೆ ಸಲ್ಲಿಸಿದ್ದೀನಿ। ನಿಮ್ಮ ಹೆಸರು ಡಿಸಿ? ನಾನು ಧರ್ಮರಾಜ್ ಅಂತ ಹೇಳ್ಬಿಟ್ಟು ಕವಿರತ್ನ ಕಾಳಿದಾಸ ಪತ್ನಿ ಸಹಕಾರ ಸಂಘದ ಅಧ್ಯಕ್ಷ।
ಪೆಟ್ರೋಲ್ ಬಂಕ್ಗೆ ಬಂದಿದ್ದ ತಾಯಿ ಮಗಳಿಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಒಬ್ಬರು ಮೃತಪಟ್ಟಿದ್ದು ಮತ್ತೊಬ್ಬರು ಗಂಭೀರ ಗಾಯಗೊಂಡಿರುವ ಘಟನೆ ಮಧುಗಿರಿ ಪಟ್ಟಣದ ಬಡವನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಶಿರಾ ತಾಲೂಕಿನ ಜವನಹಳ್ಳಿ ವಾಸಿಗಳಾದ ಭವ್ಯ ಹಾಗೂ ರತ್ನಮ್ಮ ಸಗಟು ದರದಲ್ಲಿ ಪೆಟ್ರೋಲ್ ಖರೀದಿಸಿ ತಮ್ಮ ಚಿಲ್ಲರೆ ಅಂಗಡಿಯಲ್ಲಿ ಮಾರಾಟ ಮಾಡುವ ಉದ್ದೇಶದಿಂದ ಬಂಕ್ಗೆ ಬಂದಿದ್ದ ವೇಳೆ ಅವಘಡ ಸಂಭವಿಸಿದೆ. ಪೆಟ್ರೋಲ್ನ ಕ್ಯಾನ್ಗೆ ತುಂಬಿಸುವಾಗ ಆಕಸ್ಮಿಕವಾಗಿ ಬೆಂಕಿ ತಗುಲಿದ್ದು ಇವರನ್ನ ಶಿರಾ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಭವ್ಯ ಮೃತಪಟ್ಟಿದ್ದಾರೆ. ತಾಯಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ. ಬಡವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಪ್ಪ ಸರಿಯ ಟೈಮಿಗೆ ಹೋಗ್ಲಿಲ್ಲ ಪಂಪೆ ಪಂಪಿದ್ದು ಅದಾಡು ಗಂದಿಂತಾಗಿ ಮಾನಸಿಕ ನೆಮ್ಮದಿ ಮತ್ತು ಆರೋಗ್ಯಕ್ಕಾಗಿ ಶಿವಯೋಗ ಕಾರ್ಯಕ್ರಮವನ್ನು ಗುಬ್ಬಿ ಪಟ್ಟಣದ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು ಬ್ರಹ್ಮಕುಮಾರಿ ಈಶ್ವರಿ ವಿದ್ಯಾಲಯದ ವತಿಯಿಂದ ಸಂಚಾಲಕಿ ಶೋಭಾ ತಿಳಿಸಿದರು. ಇದೇ ತಿಂಗಳ 22-15 ದಿನಗಳ ಕಾಲ ಜೂನ್ 6ರವರೆಗೂ ಪ್ರತಿದಿನ ಪಟ್ಟಣದ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಸಂಜೆ 6:30-7:30ರವರೆಗೆ ಪ್ರವಚನ ಮಾಲೆ ಏರ್ಪಡಿಸಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಗುಬ್ಬಿ ಪಟ್ಟಣದ ಅವರ ಕಚೇರಿಯಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಮನುಷ್ಯನಿಗೆ ಮನಃಶಾಂತಿ, ಜೀವನ ಸ್ವಾನುಭೂತಿ, ಶಿವಾನುಭೂತಿ, ಸಂಬಂಧದಲ್ಲಿ ಮಧುರತೆ, ಬದುಕುವ ಕಲೆ ಸೇರಿದಂತೆ ವಿವಿಧ ರೀತಿಯಲ್ಲಿ ಅನುಕೂಲವಾಗುವಂತಹ ಕೆಲಸವನ್ನ ಮಾಡುತ್ತಿದ್ದು ಪ್ರತಿಯೊಬ್ಬರೂ ಇದರಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು. ಜಗದೀಶ್ವರನಾದಂತಹ ಪರಮಾತ್ಮನ ಸ್ಮೃತಿಯಲ್ಲಿ ಈ ದಿನ ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಬಂದಂತಹ ಸರ್ವ ಪತ್ರಕರ್ತರಿಗೂ ಈಶ್ವರನ ಪರವಾಗಿ, ಈಶ್ವರಿಯ ಪರಿವಾರದ ಪರವಾಗಿ ಹಾರ್ದಿಕ ಸ್ವಾಗತ, ಸುಸ್ವಾಗತ. ನಾವು ಈ ದಿನ ಗುಬ್ಬಿಯಲ್ಲಿ ಪ್ರೆಸ್ ಮೀಟನ್ನು ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ಸೋಮವಾರ 22ನೇ ತಾರೀಕಿನಿಂದ 15 ದಿನಗಳವರೆಗೆ ಜೂನಿಯರ್ ಕಾಲೇಜ್ ಆವರಣದಲ್ಲಿ ಶರಣರ ಶಿವಯೋಗ ಅನ್ನುವ ಪ್ರವಚನ ಮಾಲೆಯನ್ನು ಏರ್ಪಡಿಸಲಾಗಿದೆ. ಮಾನಸಿಕ ಆರೋಗ್ಯಕ್ಕೋಸ್ಕರ, ಶಾರೀರಿಕ ಆರೋಗ್ಯಕ್ಕೋಸ್ಕರ ಶರಣರ ಶಿವಯೋಗ. ಶರಣರು ಶಿವನ ಜೊತೆಗೆ ಯೋಗವನ್ನು ಜೋಡಣೆ ಮಾಡಿ ಏನೆಲ್ಲ ಶಕ್ತಿಯನ್ನು ಪಡ್ಕೊಂಡು ತಮ್ಮ ಮನಸ್ಸನ್ನು ಶಕ್ತಿಶಾಲಿ ಮಾಡಿಕೊಂಡ್ರು, ಮತ್ತು ತಮ್ಮ ತನುವನ್ನು ಶಕ್ತಿಶಾಲಿ ಮಾಡಿಕೊಂಡು ಸಂಪೂರ್ಣ ಆರೋಗ್ಯವಂತರಾಗಿದ್ದರು. ಆ ರೀತಿ ವರ್ತಮಾನ ಸಮಯದಲ್ಲಿ ಪ್ರತಿಯೊಬ್ಬರೂ ತಮ್ಮ ಶಾರೀರಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಅವಶ್ಯಕತೆ ಬಹಳಷ್ಟು ಇದೆ. ಆದರೆ ವರ್ತಮಾನ ಸಮಯದಲ್ಲಿ ಎಲ್ಲರ ಜೀವನದಲ್ಲೂ ಟೆನ್ಷನ್ ಜಾಸ್ತಿ ಇದೆ, ಎಲ್ಲರ ಮನಸ್ಸು ಬಹಳಷ್ಟು ಅಶಾಂತ ಆಗಿದೆ. ಆ ಅಶಾಂತಿಯಿಂದ ಮುಕ್ತಾಗಿ ಮನಸ್ಸನ್ನು ಶಕ್ತಿಶಾಲಿ ಮಾಡಿಕೊಳ್ಳಿಕ್ಕೋಸ್ಕರ ನಾವು ಶರಣರು ಮಾಡ್ತಾ ಇದ್ದಂತಹ ಶಿವಯೋಗವನ್ನು, ನಾವೆಲ್ಲರೂ ಮನೆಯಲ್ಲಿದ್ದು ಉದ್ಯೋಗ ವ್ಯವಹಾರವನ್ನು ಮಾಡ್ತಾ ಇದ್ರು ಕೂಡ ಹೇಗೆ ಅಭ್ಯಾಸವನ್ನು ಮಾಡೋದು, ಶಿವಯೋಗದ ಮೂಲಕ ಮನಸ್ಸಿನ ಶಾಂತಿಯನ್ನು ಹೇಗೆ ಪಡ್ಕೊಳ್ಳೋದು, ಶಿವಯೋಗದ ಮೂಲಕ ಟೆನ್ಷನ್ ಫ್ರೀ ಆಗಿ. ಇನ್ನು ಇದೇ ಸಂದರ್ಭದಲ್ಲಿ ಶೋಭಾ, ಶಿವಮಣಿ, ಕಮಲಮ್ಮ, ಸುಧಾ, ಚಂದ್ರಕಲಾ, ಬಸವರಾಜ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಪ್ರಸನ್ನ ದುಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ. ಚಿಂತಾಮಣಿ ನಗರ ಹೊರವಲಯದ ಆರ್ಕೆ ವಿಜನ್ ವಿದ್ಯಾಸಂಸ್ಥೆಯಲ್ಲಿ ದಿಢೀರ್ ಶುಲ್ಕ ಹೆಚ್ಚಿಸಿದ ಪರಿಣಾಮ ಸುಮಾರು 30ಕ್ಕೂ ಹೆಚ್ಚು ಪೋಷಕರು ಸೇರಿ ಆಡಳಿತ ಮಂಡಳಿಯನ್ನ ಪ್ರಶ್ನಿಸಿರುವ ಘಟನೆ ನಡೆದಿದೆ. ದಾಖಲಾತಿ ಮಾಡಿಕೊಳ್ಳುವಾಗ 58,000 ಎಂದು ಹೇಳಿ ವರ್ಷ 3,000 ಹೆಚ್ಚಿಸುವುದಾಗಿ ಹೇಳಿದ್ದ ಆಡಳಿತ ಮಂಡಳಿ ಇದೀಗ ದಿಢೀರೆಂದು 12,000 ಶುಲ್ಕ ಹೆಚ್ಚಿಸಿ ಪಾವತಿ ಮಾಡುವಂತೆ ಒತ್ತಾಯಿಸಿದ್ದಾರೆ. ಆದ್ದರಿಂದ ರೊಚ್ಚಿಗೆದ್ದ ಪೋಷಕರು ಶಾಲೆಯ ಬಳಿ ಜಮಾಯಿಸಿ ಆಡಳಿತ ಮಂಡಳಿಯವರನ್ನ ಪ್ರಶ್ನಿಸಿದರು. ಪಂಡಿತ 1,000 2,000 ಇನ್ಕ್ರೀಸ್ ಮಾಡಿದ್ರು, ಪೇರ್ ಮಾಡಿದ್ರೆ ಎಲ್ಲರೂ ಪೇರ್ ಮಾಡ್ತಾರೆ. ಕೋಪರೇಟ್
ಮ್ಯಾನೇಜ್ಮೆಂಟ್ ಕಡೆ ನಾನು ಹೇಳಿದ ಅವರ ಅಪೀಲ್ ಏನಂದ್ರೆ 1000 2000 ಇಷ್ಟ ಬೇರೆ ಬಂದ ಇದೇ ವೇಳೆ ಮಕ್ಕಳ ಬಗ್ಗೆ ಸರಿಯಾಗಿ ಕೇರ್ ತೆಗೆದುಕೊಳ್ಳುವುದಿಲ್ಲ, ಪಿನ್ಗಳಲ್ಲಿ ಚುಚ್ಚಿ ಮಕ್ಕಳನ್ನ ಭಯಪಡಿಸುತ್ತಾರೆಂದು ದೂರಿದರು. ಅಷ್ಟೇ ಅಲ್ಲದೆ ಶಾಲೆಯಿಂದ ಮನೆಗೆ ಬರುವ ಮಕ್ಕಳು ಕೂಲಿ ಹಾಳುಗಳು ಬರುವ ರೀತಿಯಲ್ಲಿ ಗಲೀಜು ಗಲೀಜಾಗಿ ಬರುತ್ತಾರೆ. ಇನ್ನು ಒಟ್ಟಾರೆ ಶಾಲಾ ಆಡಳಿತ ಮಂಡಳಿ ಪೋಷಕರನ್ನ ಸಂಪೂರ್ಣವಾಗಿ ಕಡೆಗಣಿಸಿದ್ದು ಯಾವುದೇ ಪೋಷಕರ ಸಭೆ ಮಾಡುವುದಿಲ್ಲ, ದಿಢೀರಾಗಿ ಶುಲ್ಕ ಹೆಚ್ಚಿಸುತ್ತಾರೆ ಎಂದು ಪೋಷಕರು ದೂರಿದ್ದಾರೆ. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಈ ಕ್ಷಣದ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.